ಇದಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 20 ಆಗಸ್ಟ್ 2022 ಶನಿವಾರ. ಮೊದಲನೇದಾಗಿ ಮುಂಜಾನೆ ಮಾತು. ಪಾಲಿಸಿದ ತಾಯಿ, ಮುದ ನೀಡಿದ ಮಗಳು, ಸುಖ ದುಃಖಗಳಲ್ಲಿ ಭಾಗಿಯಾದ ಹೆಂಡತಿ, ಇವರನ್ನೆಲ್ಲ ಸ್ಮರಿಸಿ ಗೌರವಿಸುವುದು ನಿತ್ಯ ನಿಯಮವಾಗಬೇಕು. ಈಗ ಹೆಡ್ಲೈನ್ಸ್. ನಕಲಿ ದಾಖಲೆ ನೀಡಿ ನಂಬರ್ ಪಡೆದ ಜಾಲ. ರಾಜ್ಯದಲ್ಲಿ 12,500 ಕೇಸ್. ಬೇನಾಮಿಗಳಿಗೂ ಆಧಾರ್. ಇಂದು ಜನ್ಮದಿನ. ಸಾಮಾನ್ಯರನ್ನು ಅರಸರನ್ನಾಗಿಸಿದ ದೇವರಾಜ ಅರಸು. ಸಿದ್ದರಾಮಯ್ಯ ಧರ್ಮ ಪಶ್ಚಾತ್ತಾಪ. ಧರ್ಮದ ವಿಚಾರದಲ್ಲಿ ಅಡ್ಡ ಬರಲ್ಲ, ಅಭಿವೃದ್ಧಿಯೇ ಗುರಿ ಎಂದ ಮಾಜಿ ಸಿಎಂ. ರಂಭಾಪುರಿ ಜಗದ್ಗುರುಗಳ ಹೇಳಿಕೆ. ಶ್ರೀಗಳಿಂದ ಆಶೀರ್ವಾದ ಪಡೆದ ವಿಪಕ್ಷ ನಾಯಕ. ಶಾಲೆಗಳಿಗೆ ಮರುಪರಿಷ್ಕೃತ ಪಠ್ಯ. 3 ವಾರಗಳಲ್ಲಿ ಮುದ್ರಣ ಕಾರ್ಯ ಪೂರ್ಣ. ವೆಬ್ಸೈಟ್ನಲ್ಲಿ ವಿವರ ಲಭ್ಯ. ಠೇವಣಿ ಬಡ್ಡಿ ದರದಲ್ಲಿ ಏರಿಕೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ತಾತ್ಕಾಲಿಕ ಮೆರಿಟ್ ಪಟ್ಟಿ ಬಿಡುಗಡೆ. 22ನಿಂದ ಸಿಇಟಿ ದಾಖಲಾತಿ ಪರಿಶೀಲನೆ. ಮಳೆ ನೀರಿನಲ್ಲೂ ರಾಸಾಯನಿಕ. ಕಲ್ಯಾಣ ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯ. ಬೆಂಗಳೂರು 1ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ. ಕಚೇರಿಗಳಿಗೆ ಅಲೆದಾಟ ತಪ್ಪಿಸಲು ಕ್ರಮ. ಮೊಟ್ಟೆ ಆಕ್ರೋಶ, ಕೈ ಪ್ರತಿಭಟನೆ. ತಿರುಮಲದಲ್ಲಿ ವಸತಿ ಗೃಹ ತ್ವರಿತ ನಿರ್ಮಾಣ. ಅಧಿಕಾರಿಗಳಿಗೆ ಸಿಎಂ ಬೊಮ್ಮಾಯಿ ಸೂಚನೆ. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಹಬ್ಬ ಆಚರಣೆ. ಅನುಮತಿ ನೀಡುವಂತೆ ಡಿಸಿಗೆ ಮನವಿ. ಪ್ರಮುಖ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ. ಅಧಿಕಾರಿಗಳಿಗೆ ತುಷಾರ್ ಗಿರಿನಾಥ್ ಸೂಚನೆ. ಮತದಾರರ ಗುರುತಿನ ಚೀಟಿಗೆ ಆಧಾರ್ ಜೋಡಣೆ ಕಡ್ಡಾಯ. ಬಡ್ಡಿ ಮನ್ನಾ ಮಾಡಲು ಮನವಿ. ಕೆಂಪೇಗೌಡ ಬಡಾವಣೆ. ರಾಯಚೂರು ಬೆಳಗಾವಿ ಮೂಲದ ಆರೋಪಿಗಳು. 20 ಲಕ್ಷ ಮೌಲ್ಯದ 80 ಹಂದಿ ವಶಕ್ಕೆ. ಫಾರ್ಮ್ಗೆ ನುಗ್ಗಿ ಹಂದಿ ಕದ್ದಿದ್ದವರ ಬಂಧನ. ಕಾವಲಿಗೆ ಸೇರಿದ ದಿನವೇ ವೃದ್ಧೆ ಹತ್ಯೆ. ನೇಪಾಳ ಮೂಲದ 6 ಮಂದಿ ಗ್ಯಾಂಗ್ ಬಂಧನ. ಪಟ್ಟಿ ಸಲ್ಲಿಸಲು ಗಡುವು. ಸಿಎಂ ಬಹುಮಹಡಿ ವಸತಿ ಯೋಜನೆ. ಪೊಲೀಸರ ಬಲೆಗೆ ಕುಖ್ಯಾತ ಮನೆಗಳ್ಳ. ಬುದ್ಧಿವಾದ ಹೇಳಿದ್ದಕ್ಕೆ ಚಾಕುವಿನಿಂದ ಹಿರಿದು ಕೊಲೆ. ದೆಹಲಿ ಮೂಲದ ಕಳ್ಳನ ಸೆರೆ. ವಿಮಾನದಲ್ಲಿ ಬಂದು ಆಭರಣ ಕಳವು ಮಾಡುತ್ತಿದ್ದ. ರೌಡಿ ನಾರಾಯಣ ಸ್ವಾಮಿ ಅರೆಸ್ಟ್. ಯುಯುಸಿಎಂಎಸ್ ಜಾರಿ. ಅಶ್ವಥ್ ನಾರಾಯಣ ಎಚ್ಚರಿಕೆ. ಬೇನಾಮಿಗಳಿಗೂ ಆಧಾರ್. ನಕಲಿ ಕಾರ್ಡ್ ಬಳಕೆ ಎಲ್ಲಿ ಹೀಗೆ. ಸಿದ್ದರಾಮಯ್ಯ ಧರ್ಮ ಪಶ್ಚಾತ್ತಾಪ. ಬಾಳೆಹೊನ್ನೂರು ರಂಭಾಪುರಿ ಮಠಕ್ಕೆ ಮಾಜಿ ಸಿಎಂ ಭೇಟಿ. ಕಿದ್ವಾಯಿ ನಿರ್ದೇಶಕ ಬದಲು ವಿರೋಧ. ಡಾಕ್ಟರ್ ರಾಮಚಂದ್ರರನ್ನೇ ಮುಂದುವರಿಸಲು ಒತ್ತಡ. ಜಾಲತಾಣದಲ್ಲಿ ಅಭಿಯಾನ. ಬಿಬಿಎಂಪಿ ನಕಲಿ ಎಇಇ ಸೆರೆ. 1200 ಪುಟದ ದಾಖಲೆ ಸಲ್ಲಿಕೆ. ಸಿಂಧೂರು ವಿರುದ್ಧ ಆರೋಪಗಳಿಗೆ ವಿವರಣೆ ನೀಡಿದ ಸಾರಾ ಮಹೇಶ್. ಸುದಿನ. ತಾಟಕೀಯ ಅಂತರಂಗದ ಭಾವನೆಗಳು. ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಕ್ಲಾಸಿಫೈಡ್ ಜಾಬ್ಸ್ ಕೂಡ ಇರುತ್ತೆ ನೋಡಿ. ಮತ್ತೊಂದು ಒಂಟಿ ಸಲಗ ಸೆರೆ. ಚಂದನದಲ್ಲಿ ಸ್ವರಾಜ್ಯ ಧಾರಾವಾಹಿ. ಇಂದಿನಿಂದ 75 ಕಂತುಗಳಲ್ಲಿ ಪ್ರಸಾರ. ತುರ್ತು ಚಿಕಿತ್ಸಾ ವೈದ್ಯರ ಪ್ರತಿಭಟನೆ. ಕಪ್ಪು ಪಟ್ಟಿ ಧರಿಸಿ ಧರಣಿ. ಹೆಬ್ಬಾಳ ಫ್ಲೈಓವರ್ ಪರಿಷ್ಕೃತ ಯೋಜನೆ ಸಿದ್ಧ. ಸಿಗ್ನಲ್ ಫ್ರೀ ರಸ್ತೆಗಳಿಗಾಗಿ ಪ್ರಸ್ತಾವನೆ. ಮುದ್ದು ಕೃಷ್ಣನ ಸೆಲ್ಫಿ. ಅಂದದ ಚಂದದ ಕೃಷ್ಣಯ್ಯ ಫೋಟೋಸ್ ಹಾಕಿದ್ದಾರೆ. ಎಪಿಐಟಿ ಸಂಸ್ಥಾಪಕರಿಗೆ ವಿಜಯವಾಣಿ ದಿಗ್ವಿಜಯ ವಾಹಿನಿಯ ಪ್ರತಿಷ್ಠಿತ ಗೌರವ ಪ್ರದಾನ. ರೈಸ್ ಡಾಕ್ಟರ್ ಶಶಿಕುಮಾರ್ ತಿಮ್ಮಯ್ಯಗೆ ವಿಜಯರತ್ನ. ಕಾಂಗ್ರೆಸ್ ಕದ ತಟ್ಟಿದ ಮಾಧುಸ್ವಾಮಿ. ಕೆಎಸ್ ರಾಜಣ್ಣ ಹೊಸ ಬಾಂಬು. ಗಣೇಶ ಉತ್ಸವಕ್ಕೆ ವಜ್ರ ಮಹೋತ್ಸವ. ಇಂದಿನಿಂದ 2 ದಿನ ಕಾರ್ಯಕ್ರಮ. 8 ಜಿಲ್ಲೆಗಳಲ್ಲಿ ವಿದ್ಯುತ್ ಅದಾಲತ್ ಇಂದು. ಹುದಯ್ ಧರ್ಮಸ್ಥಳ ಇನ್ನಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತೆಯ ಹೈಡ್ರಾಮಾ. ಅನುಮತಿ ಪಡೆಯದೆ ರ್ಯಾಲಿಗೆ ಯತ್ನ. ದಗ ದಗ ಉರಿದ ಚಾರ್ಜ್ಗಿಟ್ಟಿದ್ದ ಎಲೆಕ್ಟ್ರಿಕ್ ಸ್ಕೂಟರ್. ಪುನೀತ್ ಸಮಾಧಿಗೆ ದೇವರಕೊಂಡ ನಮನ. ಬೆಂಗಳೂರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದ ಆಚರಣೆ. ಗಂಡನಿಂದ ದೂರಾಗಿ ನಾಸಿಕ್ನಲ್ಲಿ ನೆಲೆಸಿದ ಮಹಿಳೆ. ಎಬಿಎಸ್ ಕಾರ್ಫಸ್ ಅರ್ಜಿ ಸಲ್ಲಿಸಿದ ಪತಿ. ಮಕ್ಕಳನ್ನು ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಮುದ್ರಣದ ಕಾರ್ಯ ಪ್ರಗತಿ. 3 ವಾರದ ಬಳಿಕ ಶಾಲೆಗಳಿಗೆ ರವಾನೆ. ರಾಜ್ಯದಲ್ಲಿ ತೀವ್ರ ವಿವಾದ ಸೃಷ್ಟಿಸಿದ ಪರಿಷ್ಕರಣೆ. ಮರು ಪರಿಷ್ಕರಣೆ ಪಟ್ಟಿಯ ರೆಡಿ. ವೆಬ್ಸೈಟ್ನಲ್ಲಿ ಸಾಫ್ಟ್ ಕಾಪಿ. ಗೃಹ ಮಂಡಳಿ 18 ಯೋಜನೆ ವ್ಯಾಜ್ಯ ಮುಕ್ತ. ವಸತಿ ಸಚಿವ ವಿ ಸೋಮಣ್ಣ ಮಾಹಿತಿ. ಸರ್ಕಾರ ರೈತರಿಗೆ ಅನುಕೂಲ. ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್. ಪ್ರವಾಸಿಗರ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಿ. ಪರಿಸರ ಸ್ನೇಹಿ ಪ್ರವಾಸೋದ್ಯಮ. ಮೀಸಲಾತಿ ನೀಡದಿದ್ದರೆ ಶಿಂಗಾವಿಯಲ್ಲಿ ಸತ್ಯಾಗ್ರಹ. ಸೊಳ್ಳೆ ನಾಶಕ ದ್ರಾವಣ ಕುಡಿದು ಮಗು ಸಾವು. ಕಾರಾಗೃಹಗಳ ಸಾಮರ್ಥ್ಯ ವೃದ್ಧಿಗೆ ಕ್ರಮ. ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ. ಪರಿಣತ ವಿವಿಗಳ ಸಹಯೋಗಕ್ಕೆ ಸಿಎಂ ಸೂಚನೆ. 10,000 ಕ್ಕೂ ಹೆಚ್ಚು ಕಡೆ ಸಾರ್ವಾರ್ಕರ್ ಅಭಿಯಾನ.
ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಹೆಚ್ಚಿನ ಭದ್ರತೆ. ಕುಶಾಲನಗರದಲ್ಲಿ 9 ಜನರ ಬಂಧನ. ಮೊಟ್ಟೆ ಎಸೆತ ವಿರೋಧಿಸಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಚಿಂತನ ಮುತ್ತಿನಂತ ಮಾತು. ಜೀವನದಲ್ಲಿ ಕೆಟ್ಟ ಕಾಲದ ಕಹಿಯನ್ನು ಅನುಭವಿಸದಿದ್ದರೆ ರಸಗಳಿಗೆಯ ರುಚಿಯನ್ನು ಸವಿಯಲಾಗದು. ಸಾಮಾನ್ಯರನ್ನು ಅರಸನನ್ನಾಗಿಸಿದ ದೇವರಾಜ. ಇಂದು ಜನ್ಮದಿನ. ಖಾಸಗಿ ಸಹಭಾಗಿತ್ವದ ಸವಾಲು. KHBU 18 ಯೋಜನೆ ವ್ಯಾಜ್ಯದಿಂದ ಮುಕ್ತ. ಭತ್ತದ ಕಣಜದಲ್ಲಿ ಪೈಪೋಟಿ ಭರ್ಜರಿ. ಅಸೆಂಬ್ಲಿವರ್ 2023 ಕೊಪ್ಪಳ ಜಿಲ್ಲಾ ನೋಟ. PFA ಅಂಶ ಆರೋಗ್ಯಕ್ಕೆ ಅಪಾಯ. ಅಧ್ಯಯನ ವರದಿ. ಮಳೆ ನೀರು ಕೂಡ ಬಳಕೆಗೆ ಅಯೋಗ್ಯ. ಹವಳಿ ಗೋಪುರ ನೆಲಸಮಕ್ಕೆ ಸಿದ್ಧತೆ. ಕೋವಿಡ್ನಿಂದ ಬುದ್ಧಿಮಾಂಜತೆ. ಗುಣಮುಖರಾದ ಬಳಿಕ ಅಡ್ಡ ಪರಿಣಾಮ ಸಾಧ್ಯತೆ. ಹಾಪುಗೆ ಅಬಕಾರಿ ಆಪತ್ತು. ಡಿಸಿಎಂ ಸಿಸೋಡಿಯ ಮನೆ ಸಹಿತ 20 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಡೀಸೆಲ್ ದರ ಏರಿಕೆಗೆ ತೈಲ ಕಂಪನಿಗಳ ಚಿಂತನೆ. ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ಗೋತಾಬಯ. ಸೇನೆಗೆ ಸೇರುವ ಆಸೆ ಇತ್ತು ಎಂದ ರಾಜನಾಥ. ಆರೋಪ ನಿರಾಕರಿಸಿದ ಡೋಲೋ ಕಂಪನಿ. ಕೆನಡಾದಲ್ಲಿ ಪಂಜಾಬಿ 4ನೇ ಅತಿ ದೊಡ್ಡ ಭಾಷೆ. ವಿಮಾನ ಹಾರುತ್ತಿದ್ದಾಗಲೇ ಪೈಲಟ್ ನಿದ್ದೆ ಹೀಗೂ ಉಂಟು. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ. ನೆಫ್ಟ್ಗೆ 25 ರು ಶುಲ್ಕ ಪ್ರಸ್ತಾವನೆ. ಷೇರುಪೇಟೆಯಲ್ಲಿ 1% ಇಳಿಕೆ. ಬ್ಯಾಂಕ್ ಠೇವಣಿ ಬಡ್ಡಿದರದಲ್ಲಿ ಏರಿಕೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಡಗರ. ಆರೋಪಿಗಳು ಎನ್ಐಎ ಕಸ್ಟಡಿಗೆ. ವಾತ್ಸಲ್ಯ ಧಾಮದ ಮೀರಾ ತಾಯಿ ಇನ್ನಿಲ್ಲ. ಸೋರಿಕೆ ತಡೆಗೆ ಆದ್ಯತೆ. ಇತರ ಮುದ್ರಾಂಕಗಳಿಂದಲೂ ಹಣದ ಹರಿವು. ಆರ್ಥಿಕ ಆಶಾಭಾವ ನೋಂದಣಿ. ಹಾಡಕೆಯಲ್ಲಿಂದು ಸಚಿವ ಅಶೋಕ್ ವಾಸ್ತವ್ಯ. ITBT ಸಿಬ್ಬಂದಿ AK-47 ರೈಫಲ್ ಕಳವು. ರಾಜ್ಯದಲ್ಲಿ 1573 ಮಂದಿಗೆ ಕೋವಿಡ್. ಆನ್ಲೈನ್ನಲ್ಲಿ ಸಿಇಟಿ ಪ್ರಮಾಣಪತ್ರ ಸಲ್ಲಿಸಿ. ವಾಹನಗಳ ಖರೀದಿ ಆರ್ಥಿಕ ಮಿತಿ ಪರಿಷ್ಕರಣೆ. ಸಚಿವರು ಎಂಪಿಗಳಿಗೆ 23 ಲಕ್ಷ ರುಗಳಿಂದ 26 ಲಕ್ಷಕ್ಕೆ ಏರಿಕೆ. ಪ್ರಿಯಕರನ ಜತೆಗೂಡಿ ಗಂಡನ ಕೊಲೆಗೆ ಸುಫಾರಿ. ಅಜ್ಜೆಯಾಗಬೇಕಾದವನ ಜತೆ ಕೈಜೋಡಿಸಿದ ಹಂತಕರು. ಹೆದರಿ ಆತ್ಮಹತ್ಯೆಗೆ ಶರಣಾದ ಪ್ರಿಯಕರ. ಯುವತಿ ಕೊಲೆ ಆರೋಪಿ ಬಂಧನ. KMF ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ 1.84 ಕೋಟಿ ರು ವಂಚನೆ. ಜೊತೆ ಜೊತೆಯಲ್ಲಿ ತಂಡದಲ್ಲಿ ಸಮಸ್ಯೆ. ಧಾರಾವಾಹಿಯಿಂದ ಅನಿರುದ್ಧ ಹೊರಕ್ಕೆ. ಪುಟಾಣಿ ಅಂಗೈಯಲ್ಲೊಂದು ವಂಡರ್ಲ್ಯಾಂಡ್. ಅನುಭವಾತ್ಮಕ ಕಲಿಕೆ. ಚಿಕ್ಕಮಗಳೂರು ಜಿಲ್ಲೆಯ ಶಾಲೆಗಳಲ್ಲಿ ಪ್ರಯೋಗ. ಬ್ಯಾಂಕ್ ಅಂಚೆ ಕಚೇರಿಗಳಿಗೆ ಭೇಟಿ. ಹುಬ್ಬಳ್ಳಿ ಟೈಗರ್ಸ್ ಹೋರಾಟ ಜೀವಂತ. ಗುಲ್ಬರ್ಗಾಕ್ಕೆ ಜಯ. ಸರಣಿ ಗೆಲುವಿನ ಹಂಬಲದಲ್ಲಿ ಭಾರತ. ಇಂದು 2ನೇ ಏಕದಿನ ಪಂದ್ಯ. ರಾಹುಲ್ ಬಳಗದಲ್ಲಿ ಕೆಲ ಬದಲಾವಣೆ ನಿರೀಕ್ಷೆ. ಪಂಜಾಬ್ಗೆ ಹೊಸ ಕೋಚ್. ಇಂಗ್ಲೆಂಡ್ ಪ್ರವಾಸಕ್ಕೆ ಭಾರತ ಮಹಿಳಾ ತಂಡ ಪ್ರಕಟ. US ಓಪನ್ ಬಹುಮಾನ ಮೊತ್ತದಲ್ಲಿ ಏರಿಕೆ. ವಿಶ್ವ ದಾಖಲೆ ಬರೆದ ಪ್ಯಾರಾಥ್ಲೀಟ್ಸ್. ಫಿಫಾಗೆ ಕ್ರೀಡಾ ಸಚಿವಾಲಯ ಪತ್ರ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಾದ್ರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.